ಬ್ರೇಕ್ ನಂತರ ನೂತನ ನ್ಯೂಸ್ಗೆ ಮತ್ತೆ ಸ್ವಾಗತ. ರಸ್ತೆಯಲ್ಲಿ ಸಿಕ್ಕ ಎಟಿಎಂ ಅನ್ನ ಮರಳಿಸಿದ ಪ್ರಾಮಾಣಿಕ ವಿನಾಯಕನ ಸಾಮಾಜಿಕ ಪ್ರಜ್ಞೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ನಿವೃತ್ತ ಎಂಜಿನಿಯರ್ ನಾರಾಯಣ್ ದೇವು ಅಂಕೋಲೇಕರ್ ತಮ್ಮ ಎರಡು ಎಟಿಎಂ ಕಾರ್ಡ್ಗಳು ಮತ್ತು ಎಟಿಎಂ ಪಾಸ್ವರ್ಡ್ ನಮೂದಿಸಿದ ಲಕೋಟೆ ಹಾಗೂ ಆಸ್ಪತ್ರೆಯ ದಾಖಲಾತಿಯನ್ನ ಕಳೆದುಕೊಂಡಿದ್ರು. ವಿಜಯ ಬ್ಯಾಂಕಿನ ಎದುರಿನ ರಸ್ತೆಯಲ್ಲಿ ಬರ್ತಿರುವಾಗ ವಿನಾಯಕ್ ನಾಯಕರಿಗೆ ಇವು ಸಿಕ್ಕಿದ್ವು. ಅವನ್ನ ಸಂಬಂಧಿಸಿದ ವಾರಸುದಾರರಿಗೆ ತಲುಪಿಸುವಂತೆ ಲಕ್ಷ್ಮೇಶ್ವರದ ಚನ್ನದಗರಿ ಯುವಕ ಸಂಘದವರಲ್ಲಿ ವಿನಂತಿಸಿಕೊಂಡಿದ್ರು. ಆಸ್ಪತ್ರೆ ದಾಖಲಾತಿ ನೋಡಿ ಕ್ರಿಸ್ತ ಮಿಷನರಿ ಆಸ್ಪತ್ರೆಯ ಸಿಬ್ಬಂದಿ ಆನಂದು ಲಕ್ಷ್ಮೇಶ್ವರ್ ಅವರ ಮೂಲಕ ಅಂಕೋಲೇಕರ್ ಅವರ ದೂರವಾಣಿ ನಂಬರ್ ಸಂಗ್ರಹಿಸಿ ಕರೆ ಮಾಡಿ ವಿಷಯ ಖಚಿತಪಡಿಸಿಕೊಳ್ಳಲಾಯಿತಲ್ಲದೆ ಅವರ ಮನೆಗೆ ಹೋಗಿ ಎಟಿಎಂ ಕಾರ್ಡ್ ಮತ್ತಿತರ ದಾಖಲಾತಿ ಮರಳಿಸಲಾಯಿತು. ಸಹಕರಿಸಿದ ವರದಿಗಾರ ವಿದ್ಯಾಧರ ಮೊರ್ಬ, ಪ್ರಶಾಂತ್, ಸಂದೀಪ್ ಬೋವಿ ಹಾಗೂ ಚಿನ್ನದಗರಿ ಯುವಕ ಸಂಘದವರಿಗೆ ಎನ್ಡಿ ಅಂಕೋಲೇಕರ್ ಧನ್ಯವಾದ ಹೇಳಿದರು. ತಮ್ಮ ಬ್ಯಾಂಕ್ ಖಾತೆಯಲ್ಲಿ 2 ಲಕ್ಷಕ್ಕೂ ಮಿಕ್ಕಿ ಹಣವಿದ್ದು ಪಾಸ್ವರ್ಡ್ ಸಹಿತ ಎಟಿಎಂ ದೊರೆತರೂ ಸಹ ಅದರ ದುರುಪಯೋಗ ಪಡೆಯದೆ ಪ್ರಾಮಾಣಿಕವಾಗಿ ಮರಳಿಸಿದ ವಿನಾಯಕ್ ನಾಯಕರ ಕುರಿತಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಹೇಂದ್ರ ಸಿಂಗ್ ಧೋನಿಯನ್ನ ಎಲ್ಲಿಂದ ಹಿಡಿದುಕೊಂಡು ಬಂದಿರಿ ಎಂದು ಪಾಕ್ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ ರವರ ಪ್ರಶ್ನೆಗೆ ಮಾಜಿ ನಾಯಕ ಸೌರವ್ ಗಂಗೂಲಿ ನೀಡಿದ್ದ ಉತ್ತರ ಇದೀಗ ವೈರಲ್ ಆಗ್ತಿದೆ. ಹೌದು, ಸಂದರ್ಶನ ಒಂದರಲ್ಲಿ ಮಾತನಾಡಿರುವ ಭಾರತ ತಂಡದ ಮಾಜಿ ನಾಯಕ ಸೌರವ್ ಗಂಗೂಲಿ ಅವರು ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ರೊಂದಿಗೆ ತಾವು ಮಾಡಿದ್ದ ಹಾಸ್ಯ ಚಟಾಕಿಯನ್ನ ನೆನಪಿಸಿಕೊಂಡಿದ್ದಾರೆ. ಟೀಂ ಇಂಡಿಯಾ ಮಾಜಿ ನಾಯಕ ಸೌರವ್ ಗಂಗೂಲಿ ಮುಷರಫ್ ಧೋನಿ ಬಗ್ಗೆ ಕೇಳಿದ ಪ್ರಶ್ನೆಗೆ ತಾವು ನೀಡಿದ ಉತ್ತರವನ್ನ ಮೆಲುಕು ಹಾಕಿದ್ದಾರೆ. ಧೋನಿ ಬಿರುಸಿನ ಬ್ಯಾಟಿಂಗ್ಗೆ ಮಾರು ಹೋಗಿದ್ದ ಮುಷರಫ್ ದಾದಾ ಬಳಿ ಬಂದು ನೀವು ಇವರನ್ನ ಎಲ್ಲಿಂದ ಹಿಡಿದುಕೊಂಡು ಬಂದಿದ್ದೀರಿ ಎಂಬ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಪ್ರತಿಯಾಗಿ ದಾದಾ ವಾಘಾ ಗಡಿಯ ಸಮೀಪ ನಡೆದುಕೊಂಡು ಹೋಗ್ತಿದ್ರು, ಅಲ್ಲಿಂದ ಎಳೆದು ತಂದೆ ಎಂದು ನಗುಮುಖದಿಂದಲೇ ಉತ್ತರಿಸಿದ ಕ್ಷಣವನ್ನ ನೆನಪಿಸಿಕೊಂಡಿದ್ದಾರೆ. ಅಲ್ಲದೆ ಆ ಸರಣಿ ಬಳಿಕ ಧೋನಿ ಕ್ರಿಕೆಟ್ ಇತಿಹಾಸದ ಪುಟ ಸೇರಿದ್ದು 2007ರಲ್ಲಿ ಚೊಚ್ಚಲ 20 ಹಾಗೂ 2011 ಏಕದಿನ ವಿಶ್ವಕಪ್ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು ಎಂದು ದಾದಾ ಹೇಳಿದ್ದಾರೆ. ಅಲ್ಲದೆ 2019ರ ಏಕದಿನ ವಿಶ್ವಕಪ್ನಲ್ಲಿ ಧೋನಿ ಆಡಬೇಕು, ಈ ನಿಟ್ಟಿನಲ್ಲಿ ಅವರು ಉತ್ತಮ ನಿರ್ವಹಣೆ ನೀಡಬೇಕಿದೆ. ಧೋನಿ ಚಾಂಪಿಯನ್ ಆಗಿದ್ದು ಚಾಂಪಿಯನ್ಗಳು ಚಾಂಪಿಯನ್ ರೀತಿಯಲ್ಲೇ ಮೈದಾನ ಬಿಟ್ಟು ತೆರಳಬೇಕಿದೆ ಎಂದು ಹೇಳಿದ್ದಾರೆ. 2006ರಲ್ಲಿ ಪಾಕಿಸ್ತಾನದಲ್ಲಿ ನಡೆದ ಭಾರತ ಪಾಕಿಸ್ತಾನದ ಏಕದಿನ ಸರಣಿ ಧೋನಿ ತಮ್ಮ ಅದ್ಭುತ ಬ್ಯಾಟಿಂಗ್ ಮೂಲಕ ಮಿಂಚಿದ್ರು. ಇನ್ನು 2004ರಲ್ಲಿ ಪಾಕಿಸ್ತಾನ ವಿರುದ್ಧವೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು. ವಿಶಾಖಪಟ್ಟಣದಲ್ಲಿ ನಡೆದ ಪಂದ್ಯದಲ್ಲಿ ಗಂಗೂಲಿ ಬದಲು 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ದ ಧೋನಿ ಶತಕ ಸಿಡಿಸಿದ್ರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯೆಲ್ಲೆಡೆ ವಿಶ್ವ ಏಡ್ಸ್ ದಿನದ ಆಚರಣೆ, ಇದರ ನಡುವೆ ಹೊರಬಿದ್ದಿದೆ ಆತಂಕಕಾರಿ ಮಾಹಿತಿ. ಜಿಲ್ಲೆಯಲ್ಲಿ 2317 ಜನರಿಗೆ HIV ಸೋಂಕು ಪತ್ತೆ. ರಸ್ತೆಯಲ್ಲಿ ಸಿಕ್ಕ ಎಟಿಎಂ ಕಾರ್ಡ್ ಮರಳಿಸಿದ ಪ್ರಾಮಾಣಿಕ ವಿನಾಯಕ, ಟೆಂಕಣಿಕೇರಿ ಯುವಕನ ಸಾಮಾಜಿಕ ಪ್ರಜ್ಞೆಗೆ ಎಲ್ಲೆಡೆ ಪ್ರಶಂಸೆ. ವಿಷಯುಕ್ತ ಹಾವು ಕಡಿತ, ಬಾಲಕಿಯ ಸ್ವಸ್ಥ, ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ದಾಖಲು. ವೀಕ್ಷಕರೇ, ಇಲ್ಲಿಗೆ ನಮ್ಮ ನೂತನ ನ್ಯೂಸ್ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ನೂತನ ನ್ಯೂಸ್ನಲ್ಲಿ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನೂತನ TV. ಹೆಮ್ಮೆಯಿಂದ ಹೇಳಿ ಇದು ನಮ್ಮ ಚಾನೆಲ್. ನಮಸ್ಕಾರ.